ನೀವೇ ನಿಮ್ನ ಪರಿಚಯ ಮಾಡ್ಕೊಳ್ಳಿ, ಯಾರು ಆಂಕರಿಂಗ್ ಮಾಡ್ತೀರಿ? ಹಾಯ್ ಎಲ್ರು, ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್. ಇದು ನನ್ನ ಜಸ್ಟ್ ಪಾಸ್ ಫ್ರೆಂಡ್ಸ್ ತಂಡ. ಇವ್ರ ಹೆಸರು ರವಿ ತೇಜ, ಇವನು ಕ್ಯಾರೆಕ್ಟರ್ ಬಂದು ಕಣ್ಣಪ್ಪ ಅಂತ. ಇವಳು ಅರ್ಪಿತಾ, ಇವಳು ನನ್ನ ಪೇರು. ಕ್ಯಾರೆಕ್ಟರ್ ಬಂದು ಪೇರ್ ಕಪುಲ್ ನನ್ನ ಪೇರು. ಕ್ಯಾರೆಕ್ಟರ್ ನೇಮ್ ಬಂದು ಪ್ರಕೃತಿ, ಸಾರಿ ಪ್ರಣತಿ. ಪ್ರಕೃತಿ ಹೌದಾ? ನನ್ನ ಹೆಸರು ವಿಶ್ವಾಸ್. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಗ್ರಂಥನಾಥ ಅಂತ. ನಮ್ಮ ನಿಖಿಲಣ್ಣ ಕ್ಯಾರೆಕ್ಟರ್ ನೇಮ್ ಬಂದು ಮಿಷಿನ್ ಮಂಜ. ನೆಕ್ಸ್ಟ್ ಅವರು ಸುಪರ್ಣ ಕ್ಯಾರೆಕ್ಟರ್ ಮಾಡಿದರೆ, ಅವ್ರ ಹೆಸರು ಬಂದು ಚಂದ್ರಶ್ರೀ. ನಿಮ್ಮ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಡೈರೆಕ್ಟರು ಮೇನು ವಿಶ್ವಾಸು, ಪ್ರೊಡ್ಯೂಸರು, ಅವ್ರದೆಲ್ಲ ಜೊತೆ ಹೇಗಿದ್ರು ಕೋಆರ್ಡಿನೇಷನ್? ತುಂಬಾ ಖುಷಿ ಆಯ್ತು. ನಿಮ್ಗೆ ತುಂಬಾ ಒಳ್ಳೆ ವೇದಿಕೆ ಮಾಡ್ಕೊಟ್ಟಿದ್ದೀರಾ. ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ನಮ್ಗೆ ಒಂದು ಒಳ್ಳೆ ಲಕ್ ಸರ್. ಏಳೇಳು ಜನ್ಮದ ಅದೃಷ್ಟ ಅದು. ಏಳೇಳು ಜನ್ಮದ ಅದೃಷ್ಟ. ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಡೈರೆಕ್ಟರ್ ಮಂಜು ಸರ್ ಇಸ್ ಲೈಕ್ ಫೇವ್ರೇಟ್ ಡೈರೆಕ್ಟರ್ ಫಾರ್ ಮಿ. ಯಾಕಂದ್ರೆ ನಮ್ಗೆ ಅನ್ನ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗುತ್ತೆ ಸರ್. ಒಳ್ಳೆ ಆಪರ್ಚುನಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಟ್ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು, ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಕ್. ಯಾಕಂದ್ರೆ ಸರ್, ಇವಾಗ ಒಬ್ಬೊಬ್ರು ಡೈರೆಕ್ಟರ್ಸ್ ಹತ್ರ ಒಂದೊಂದು ಸ್ಕಿಲ್ಸ್ ಇರುತ್ತೆ ಸರ್. ಆ ಸ್ಕಿಲ್ಸ್ ಅಲ್ಲಿ ನನ್ಗೆ ಯುನಿಕ್ನೆಸ್ ಕಾಣುತ್ತೆ ಸರ್. ಯಾಕಂದ್ರೆ ಡೈಲಾಗ್ ವರ್ಜನ್ ಆಗಿರ್ಬೋದು, ಅಂಡ್ ಅವ್ರ ಕತೆ ಆಗಿರ್ಬೋದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಸರ್, ಅದು ನಾನು ನೋಡಿದ ಕೂಡಲೇ ನನಗೆ ಸ್ಪಾಂಟೇನಿಯಸ್ ಆಗಿ ಮಾಡಬೇಕು ಅಂತ. ಕತೆ ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ಈಸಿಯಾಗಿ ಪ್ರೆಸೆನ್ಸ್ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋಕೆ ಈಸಿ ಆಗುತ್ತೆ ಎಷ್ಟೋ ಸತಿ. ಆಮೇಲೆ ಟೇಕ್ಸ್ ಜಾಸ್ತಿ ತಗೊಳಲ್ಲ ಸರ್, ಯಾಕಂದ್ರೆ 3 ದಿನ ರುಬ್ಬಾಡಿದ್ರು ನಮ್ಮ ಸಾರಿ 15 ದಿನ ತಗೊಳ್ಳಿ, 3 ಅಲ್ಲ 15 ದಿನ ನಮ್ಮನ್ನ ರುಬ್ಬಾಡಿದ್ದಾರೆ ಚೆನ್ನಾಗಿ. ಸೊ ಆವಾಗ ನಮಗೆ ಸ್ಕ್ರೀನ್ ಮುಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ಕೆ ಬಂತು. ಇವಾಗ ಅದು ರಿಲೀಸ್ ಆದ್ಮೇಲೆ ಇನ್ನು ಆಪರ್ಚುನಿಟಿ ಬರುತ್ತೆ ಅಂತ ಅನ್ಕೊಂಡು ಚೆನ್ನಾಗಿ ಮಾಡಿದೀವಿ, ಅದ್ಭುತವಾಗಿ ಮಾಡಿದೀವಿ. ನೀವ್ ಹೇಳಿ. ಮಾತಾಡಕ್ಕೆ ಬಿಡಲ್ಲ ಸರ್. ನನ್ನ ಹೆಸರು ಅರ್ಪಿತಾ. ಈ ಮೂವಿಲಿ ಪ್ರಕೃತಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಗ್ರಂಥನ್ ಪೇರು. ಸೊ ಇವನ್ ಎಷ್ಟು ನಾಟಿಯಾಗಿರ್ತಾನೋ ಹುಡುಗ ಆಗಿ, ನಾನೇ ಅಷ್ಟೇ ನಾಟಿಯಾಗಿರ್ತೀನಿ ಹುಡುಗಿಯಾಗಿ. ಸೊ ಈ ಕ್ಯಾರೆಕ್ಟರ್ ನನಗೆ ಲೈಕ್ ರಿಯಲ್ ಲೈಫ್. ಸೊ ನಾನೇನು ಆ್ಯಕ್ಟಿಂಗ್ ಏನು ಮಾಡೋದು ಬೇಕಾಗಿಲ್ಲ, ಯಾಕಂದರೆ ನಾನು ಜಸ್ ಪಾಸು. ಸೊ ಜಸ್ ಪಾಸ್ ಆಗಿ ಏನೇನು ಮನೇಲಿ ಕಾಲೇಜಲ್ಲಿ ನಾನು ಓದಿದ್ದು ಹಾಸ್ಟೆಲ್ಲು ಆಳ್ವಾಸ್. ಸೊ ಅಲ್ಲಿ ಏನು ನಾಟಿ ಥಿಂಗ್ಸು ಚೇಸ್ತೆ ಎಲ್ಲ ಮಾಡಿದ್ದೀನಿ, ಸೇಮ್ ಅದೇ ಕ್ಯಾರಿ ಆಗಿದೆ ಮೂವಿಲಿ. ಸೊ ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ, ಯಾಕಂದರೆ ನಾವೆಲ್ಲ ಬೇರೆ ಬೇರೆ ಜಾನರಿಂದ ಬಂದಿದ್ರೂ ಇಲ್ಲಿ ಬಂದು ಸೆಟ್ಟಲ್ಲಿ ಒಂದೇ ಫ್ರೆಂಡ್ಸು. ನೀನು ಹಿಂಗೆ ತಗೋ ಡೈಲಾಗ್ಸ್, ನಾನು ಹಿಂಗೆ ತಗೊತೀನಿ, ಇಂಪ್ರೂವೈಸೇಷನ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಹೌದು, ನಂಗೆ ನಿವೇದಿತ ಗೌಡ ಪಾರ್ಟ್ 2 ಅಂತಾರೆ. ನಿವೇದಿತ ಗೌಡ ಪಾರ್ಟ್ 1 ಆಗಿದೆ ಚಂದ್ರ ಸಿಟಿ. ನನ್ನ ಹೆಸರು ರವಿ ತೇಜ ಪಾವಗಡದವನು. ಹೌದು, ಈ ಮೂವಿಯಲ್ಲಿ ಕಣ್ಣಪ್ಪ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಕಣ್ಣೊಂದು ಕಾಣಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಕೇಳ್ತೋದು, ಯೋಚನೆಗಳು ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಮೂವಿ ನೋಡಿದಾಗ ಆ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮೊಂದು ಕ್ಲಾರಿಟಿ ಕೂಡ ಸಿಗುತ್ತೆ. ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಟ್ ನೋಡೋಕ್ಕೆ ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ, ಬಟ್ ಅವ್ರು ಆಡೋ ಆಟಗಳೇ ಬೇರೆ. ಇವ್ರ ಹೆಸರು ಮಿಷಿನ್ ಮಂಜ ಅಂತೇಳಿ, ಅವ್ರ ಹೆಸರಲ್ಲಿರೋ ಮಿಷಿನ್ ಹೆಸರಲ್ಲೇ ಮಿಷಿನ್. ತುಂಬಾ ಕಾಂಟ್ರವರ್ಷಿಯಲ್ ಕಂಟೆಂಟ್ ಗಳೆಲ್ಲ ಇದೆ ಅದರಲ್ಲಿ, ತುಂಬಾ ಕಾಮಿಡಿ ಸ್ಕಿಟ್ ಇದೆ ಅದರಲ್ಲಿ. ಮಿಷಿನ್ ಮಂಜ ಅಂತ ಜೊತೆಯಲ್ಲಿ ನಮ್ಮ ಗ್ರಂಥನಾಥ್ ಅವರು, ಅವ್ರು ಓದೋ ಪುಸ್ತಕಗಳನ್ನ ನಾವು ಕಣ್ಣಾರೆ ನೋಡಕ್ಕಾಗದೆ ನಮ್ಗೆ ಕಣ್ಣೇ ಕಿತ್ಕೊಂಡ್ಬಿಟ್ಟಿದ್ದಾರೆ ದೇವರು. ಫಿಲಮ್ ಅಲ್ಲಿ ಆ ರೇಂಜ್ ಗೆ ಒಳ್ಳೊಳ್ಳೆ ಪುಸ್ತಕಗಳು ಮೋಸ್ಟ್ಲಿ ನೋಡಿ ಟೀಚಿಂಗ್ ಎಲ್ಲ ಮಾಡ್ತಾರೆ, ಒಳ್ಳೆ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ. ಹಾಗೂ ಫಿಲಮ್ ಅಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಸೊ ನಾವು ತುಂಬಾ ಕಷ್ಟ ಬಿದ್ದು ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದನ್ನ ಕ್ಯಾರೆಕ್ಟರ್ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ವಿ. ನಮ್ಗೆ ಡೈರೆಕ್ಟರ್ ಸರ್ ಹೇಳ್ಕೊಡ್ಬೇಕಾದ್ರೆ ನಿಮ್ಗಿಂತ ಕ್ಯಾರೆಕ್ಟರ್ ಅಂತಂದ್ರೆ ತುಂಬಾ ಕ್ಯಾಶುವಲ್ ಆಗಿ ತಗೊಳ್ಳಿ ಅಂತ ಹೇಳ್ಕೊಟ್ಟಿದ್ದಾರೆ. ಐ ಮೀನ್ ಕ್ಯಾಶುವಲ್ ಆಗಿ ತಗೊಳ್ಳಿ ಅನ್ನೋದಕ್ಕಿಂತ ಸ್ಟೋರಿ ನಮಗ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ಪ್ರತಿಯೊಬ್ಬರು ಇಲ್ಲಿ ಕ್ಯಾರೆಕ್ಟರ್ ಮಾಡಿರೋರು ತುಂಬಾ ಇನ್ವಾಲ್ವ್ಮೆಂಟ್ ಕೊಟ್ಟಿದ್ದಾರೆ. ಗ್ರಂಥನ ಆಗಿರ್ಬೋದು, ಅರ್ಪಿತ್ ಅವರಾಗಿರ್ಬೋದು, ಮಂಜ ಆಗಿರ್ಬೋದು,
ನಮ್ಮ ಚಂದ್ರಶ್ರೀ ಅವರಾಗಿರ್ಬೋದು, ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಟ್ರೆ ಅಟ್ಲೀಸ್ಟ್ ಎದ್ದೋಳಿದ್ದೀನಿ ಸರ್. ನನ್ನ ಹೆಸರು ನೆನಪಾಗ್ತಾ ಇಲ್ಲ ಸರ್, ಅದಕ್ಕೆ ನೋಡ್ತಾ ಇದ್ದೀನಿ. ಅಲ್ಲ, ಕ್ಯಾರೆಕ್ಟರ್ ಹೆಸರು ನೆನಪಾಗ್ತಾ ಇಲ್ಲ, ಚಂದ್ರಶ್ರೀ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ಅವರು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಸರ್, ಅಷ್ಟೇ. ಐ ಮೀನ್ ಆಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಿಖಿಲ್ ಅವರು ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಒಳ್ಳೊಳ್ಳೆ ಕ್ಯಾರೆಕ್ಟರ್. ಮರ್ತಿ ಅಲ್ಲ ಇಲ್ಲಿರೋರ್ ಬಗ್ಗೆ ಹೇಳ್ತಾರೆ, ಇಲ್ಲಿರೋರ್ ಹೇಳ್ಬಿಟ್ಟು ಆಮೇಲೆ ಸಿಎಲ್ ಸರ್ ಆಗಿರ್ಬೋದು ಮತ್ತೆ ಪ್ರಣತಿ ಮೇಡಮ್ ಆಗಿರ್ಬೋದು, ಅವ್ರು ಕೂಡ ಮೈನ್ ಲೀಡ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಯಾವತ್ತು ಆ ಈಗೋ ಏನು ತೋರಿಸಿಲ್ಲ. ಸೊ ತುಂಬಾ ಕ್ಯಾಜುವಲ್ ಆಗಿ ಮೂವ್ ಮಾಡಿದ್ದಾರೆ. ಆದ್ರೆ ನಾವೆಲ್ಲ ಹೊಸಬ್ರು, ಆಮೇಲೆ ಇವರು ಅವ್ರು ಬಿಟ್ಟು ನಿಖಿಲ್ ಅವರು ಮತ್ತೆ ಇವರು ಮತ್ತೆ ಚೇಂಜ್ ಆರ್ಟಿಸ್ಟ್, ಇವರು ಇವರೆಲ್ಲ ನಮಗೆ ಸೀನಿಯರ್ ಆರ್ಟಿಸ್ಟ್ಗಳು. ಸೊ ನಮ್ಗೆ ನಾವು ಸೀನಿಯರ್ ಅಂತ ಅವ್ರು ಯಾವತ್ತು ನಮ್ಗೆ ಭೇದಭಾವ ಮಾಡಿದ್ರು. ಅವ್ರು ಎಷ್ಟು ನೋಡ್ತಾರೋ ಅಂದ್ರೆ ಸೀನಿಯರ್ ಅಂದ್ಮೇಲೆ ಹೀರೋ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ನಿಂತ್ಕೊಳ್ತಾರೆ. ಬಟ್ ಅವ್ರು ಹಂಗ ಹಂಗ ಮಾಡಿಲ್ಲ. ಹೀರೋ ಸಾಹೇಬ್ರು ಆಗಿರ್ಬೋದು ಅಥವಾ ನಮ್ಮ ಕೋಆರ್ಡಿನೇಟರ್ ಆಗಿರ್ಬೋದು, ಎಲ್ಲರೂ ಕಾಣೋ ತರಾನೇ ಸ್ಕ್ರೀನ್ ಗೆ ಪ್ರೆಸೆನ್ಸ್ ಎಲ್ಲ ಮಾಡ್ಕೊಡಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಕ್ಟಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಮಾಡ್ಬೇಕಾದ್ರೆ ನಮಗೆ ಕೆಲವೊಂದ್ಸಲ ಫಂಬಲ್ ಮಾಡ್ತೀನಿ, ಫಂಬಲ್ ಮಾಡ್ತೀನಿ, ನನ್ ವೇ ಆಫ್ ಥಿಂಕಿಂಗೇ ಚೇಂಜ್ ಇರುತ್ತೆ. ಬಟ್ ಇಲ್ಲಿರೋ ಕುಂತಿರೋ ಪ್ರತಿಯೊಬ್ಬರು ನನಗೆ ಹೇಳ್ಕೊಟ್ಟಿದ್ದಾರೆ, ಹಿಂಗ್ ಮಾಡು, ಸ್ವಲ್ಪ ವೆರೈಟಿ ಆಗಿ ಮಾಡು, ಕಾಮಿಡಿ ಕೂಡ ಎಕ್ಸ್ಪ್ಲೋರ್ ಆಗುತ್ತೆ ಅಂತ ಹೇಳಿ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಗ್ರಂಥನಾಥ್ ಅವರು ಹಾಗೂ ನಿಖಿಲ್ ಅವರು. ನನಗೆ ಕಾಮಿಡಿ ಟೈಮಿಂಗ್ ನ ಪಂಚ್ ಮಾಡೋದು ಗೊತ್ತಾಗ್ತಿಲ್ಲ, ಡೈಲಾಗ್ ಹೇಳ್ತಿರ್ಲಿ ಬಟ್ ಪಂಚಿಂಗ್ ಆಗೋ ರೇಂಜ್ ಗೆ ಹೇಳ್ಕೊಟ್ಟೋ ಅಂತ ವ್ಯಕ್ತಿಗಳು ಇವರು ಇಬ್ರು. ನಮಗೆ ಫೋನ್ ಪೇ ನಂಬರ್ ಏನಿದ್ದು ಒಳ್ಳೊಳ್ಳೆ, ಅಂದ್ರೆ ಎಲ್ಲರಲ್ಲೊಂದು ಪ್ರತಿಭೆ ಇರುತ್ತೆ, ಬಟ್ ಅದನ್ನ ಅವರು ಸೆಟ್ ಅಲ್ಲಿ ಹೋದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಯಾರು ಎಷ್ಟು ಟ್ಯಾಲೆಂಟೆಡ್ ಅಂತೇಳಿ. ನಾವು ಸೆಟ್ಗೆ ಹೋದಾಗ ಅವ್ರು ಮಾಡೋ ಚೇಷ್ಟೆಗಳಿಂದಾನೆ ಗೊತ್ತಾಗ್ಬಿಡುತ್ತೆ. ಸರ್ ನನಗೆ ಇವಾಗ ಸರ್ ಕೇಳಿದ್ರೆ ಮಗ ನನ್ನ ತರ ಆಗ್ಬೇಕು, ನಿನ್ನಂಗೆ ದುಡ್ಡು ಮಾಡ್ಬೇಕು, ನಿನ್ನಂಗೆ ಹೆಸರು ಮಾಡ್ಬೇಕು ಅಂತ ಆಮೇಲೆ. ಸೊ ಅದಕ್ಕೆ ನಾನು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಸರ್ ನೋಡಿ ಸರ್, ಈಗ ಕೆಲ್ಸ ದುಡ್ಡು ಮಾಡ್ಬೇಕು ಅಂತ ಯಾರು ಹೋಗಲ್ಲ ಸರ್, ಹೆಸರು ಮಾಡ್ಬೇಕಂತ. ನಾನು ಅವ್ರಿಗೆ ಒಂದೇ ಸರ್, ಕೆಲಸ ಮಾಡಿ, ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೆಸರು ಬರುತ್ತೆ, ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ. ಇವತ್ತು ಎಷ್ಟೋ ಜನ ಮೆಂಟಾಲಿಟಿ ದುಡ್ಡು ಮಾಡ್ಬೇಕು ಅಂತಕೊಂಡು ಹೋದ್ರೇನೆ ಅದು ದುಡ್ಡು ಮಾಡಿದ್ರೆ ಹೆಸರು ಮಾಡೋಕ್ಕಾಗಲ್ಲ, ಹೆಸರು ಮಾಡಿದ್ರೆ ದುಡ್ಡು ಮಾಡೋಕ್ಕಾಗಲ್ಲ, ಕೆಲಸ ಮಾಡಿದ್ರೆ ಎರಡು ಸಿಗುತ್ತೆ. ಹೇಳಕ್ ಇಷ್ಟಪಡ್ತೀನಿ ಸರ್, ಆರ್ಟಿಸ್ಟ್ಗಳು ಬರ್ತಿದ್ದಾರೆ, ಎಷ್ಟೋ ಆರ್ಟಿಸ್ಟ್ಗಳು ಬರಬೇಕು ಬರಬೇಕು ಅಂತಾರೆ. ಅದೇ ಮೆಂಟಾಲಿಟಿ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ ಬನ್ನಿ, ನೋಡ್ಬೇಕು ಸ್ವಲ್ಪ ಬೇರೆಯವ್ರು ನಿಂತು ನೋಡ್ಬೇಕು ಸಿನಿಮಾ, ಎಷ್ಟೋ ಸಿನಿಮಾಗಳು ನಮಗೆ ಮೋಟಿವೇಶನ್ ಆಗಿದೆ ಸರ್. ನನ್ನ ಹೆಸರು ಚಂದ್ರಶ್ರೀ ಅಂತ, ಈ ಮೂವಿ ಸುಪರ್ಣ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಇಲ್ಲಿ ನಾನು ತುಂಬಾ ಸೈಲೆಂಟು, ಏನು ಒಂಥರ ಇನ್ನೋಸೆಂಟು ನಾನಾಯ್ತು. ಇವಾಗ ಎಲ್ಲಾ ಗ್ರೂಪ್ ಅಲ್ಲಿ ಒಂದೇ ತರ ಇರಲ್ಲ. ಹೌದು, ನಂದಿದ್ ಫಸ್ಟ್ ಮೂವಿ ಸರ್, ನಂದಿದ್ದು ಮೊದಲನೇ ಮೂವಿ. ಅಂಡ್ ಇಲ್ಲಿ ಅಂದ್ರೆ ಎಲ್ಲಾದ್ರು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರ ಇದೆ. ಎಲ್ಲ ಅವರು ಸ್ವಲ್ಪ ಕ್ಯೂಟ್ ಆಗಿರ್ತಾರೆ, ತುಂಬಾ ನಾಟಿ ಆಗಿರ್ತಾರೆ. ಇವರು ಹೌದು ಸರ್, ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ. ಇವ್ರದ್ದು ಬೇರೆ ತರ, ಇವ್ರು ಎಂತೂ ಇದ್ದಿದ್ದು ಬೇರೆ ತರ. ಅದನ್ನ ಆಕ್ಚುಲಿ ಟೀಸರ್ ಅಲ್ಲಿ ನೋಡಿರ್ತೀರಾ, ಅವರು ಪಾಪ ಕಣ್ಣು ಕಾಣ್ದು ಕಣ್ ಕಾಣ್ದಂಗೆ ಇರ್ತಾರೆ ಇಡೀ ಮೂವಿಲಿ. ಸೊ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಇವಾಗ ಒಂದು ಗ್ರೂಪ್ ಅಲ್ಲಿ ಒಂದೇ ತರ ಇರಲ್ಲ, ಎಲ್ಲಾದ್ರು ಬೇರೆ 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 ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಅದೇ ತರ ಇವಾಗ ನಾವು ಯಾರು ಮೂವಿಗೆ ಬಂದು ನೋಡಿದ್ರೆ ಅವ್ರದ್ದು ಗ್ಯಾಂಗ್ ಅಲ್ಲಿ ನೀನ್ ಈ ತರ ಇದೆ, ನೀನ್ ಈ ತರ ಇದೆ, ಎಲ್ಲಾ ಕ್ಯಾರೆಕ್ಟರ್ಸ್ ಮಿಕ್ಸ್ ಇಲ್ಲಿರುತ್ತೆ ಸರ್, ಅಷ್ಟು ಕ್ಯಾರೆಕ್ಟರ್ಸ್ ಇದೆ. ಸೊ ಎಲ್ಲಾ ಕ್ಯಾರೆಕ್ಟರ್ಸ್ ನ ಸರ್ ಹಾಗೆ ಐ ಮೀನ್ ಡೈರೆಕ್ಟರ್ ಸರ್ ಅದೇ ತರ ನೋಡ್ಕೊಂಡು ಬಿಲ್ಡ್ ಮಾಡಿದ್ದಾರೆ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಲ್ಲ, ಇವ್ರಿಗೂ ಒಂದು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಬರುತ್ತೆ, ವೇ ಆಫ್ ಬಿಹೇವಿಯರ್ ಡಿಫ್ರೆಂಟ್ ಬರುತ್ತೆ. ಆಮೇಲೆ ಕಥೆಲ್ಲೂ ಅಷ್ಟೇ, ಸೀರಿಯಸ್ನೆಸ್ ಒಂದೊಂದು ಕ್ಯಾರೆಕ್ಟರ್ ತುಂಬಾ ಸೀರಿಯಸ್, ಒಂದ್ ಟರ್ನ್ ಕೊಡೋದು ಬರ್ಬೋದು, ಏನೇ ಆಗಿರ್ಬೋದು ಅದನ್ನು ಅಷ್ಟೇ ಕ್ಯಾರೆಕ್ಟರ್ ಮೇಲೆ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನನ್ನ ಪಾತ್ರದಲ್ಲಿ ನನ್ನ ಎಕ್ಸ್ಪ್ರೆಷನ್ ನನ್ನ ಪಾತ್ರದಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಸೈಲೆಂಟು ಮೂವಿಲಿ ಸ್ಕ್ರೀನ್ ಮೇಲೆ. ಸೊ ಅಲ್ಲಿ ತುಂಬಾ ಸೈಲೆಂಟ್ ಆಗಿರ್ತೀನಿ, ತುಂಬಾ ಇನ್ನೋಸೆಂಟು. ಬಟ್ ಆಮೇಲೆ ಮೂವಿಲಿ ಗೊತ್ತಾಗುತ್ತೆ ಅಷ್ಟು ಇನ್ನೋಸೆಂಟ್ ಅಲ್ಲ ಅಂತ ಅಷ್ಟೇ. ಮಾತಾಡಂಗೆ ಇಲ್ವಾ? ಮೂವಿ ನೋಡ್ತಾ ನೋಡ್ತಾ ಬರೀ ಇಂಟ್ರಡಕ್ಷನ್ ಕೊಟ್ಟಿದೆ ಅಷ್ಟೇ ಸಾಕು. ತಡಿಯೋ ಮಾತಾಡ್ತೀನಿ, ಚೂರು ಕೊಡ್ತೀನಿ ಸರ್. ಚೂರು 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 ಸರ್, ಎಲ್ಲರನ್ನ ಕೇಳ್ತೀರಿ ಎಲ್ಲೋದಪ್ಪ ನಿಖಿಲ್ ಎಲ್ಲೋದಪ್ಪ ಅಂತ. ಸರ್ ಇಲ್ಲ, ಹೌದು ಸರ್. ಸರ್ ನೋಡಿ, ಈಗ ಎಷ್ಟೋ ಜನ ಇವಾಗ ನಾವು ವೃತ್ತಿ
ಥಿಯೇಟರ್ ಮಾಡಿಕೊಂಡು ನಾನು ಕೆಲವೊಂದಿಷ್ಟು ಒಂದು ಸಿಕ್ಸ್ ಮಂತ್ಸ್ ಥಿಯೇಟರ್ ಮಾಡಿದೆ ಸಕಲರಂಗ ಹೆಜ್ಜೆ ಗ್ಯಾಪಲ್ಲಿ. ಆ ಗ್ಯಾಪಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಗ್ಯಾಪಲ್ಲಿ ಒಂದು ಆರು ತಿಂಗಳು ಸ್ವಲ್ಪ ಥಿಯೇಟರಲ್ಲಿ ಸೇರೋಣ ಅಂತ ಹೇಳ್ಬಿಟ್ಟು ನಮ್ಮ ದಿಲೀಪ್ ಸರ್ ಅಂತ ಇದ್ದಾರೆ ಅವ್ರ ಹತ್ರ ನಾನು ಒಂದು ಶಿವಪುರ ಧ್ವಜ ಸತ್ಯಾಗ್ರಹ ಅಂತಕ್ಕಂಥ ಒಂದು ನಾಟಕ ಬಂದೆ. ಅದು ಆರು ತಿಂಗಳು ಆದಮೇಲೆ ಆ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡೆ ನಾನು. ಆಮೇಲೆ ತಂಡಗಳು ಹೋಗ್ತಿದ್ದೆ ಅಂದರೆ ಬೀದಿ ನಾಟಕಗಳಿಗೆ, ಅಲ್ಲೆಲ್ಲ ಊರೂರು ತಿರುಗ್ತಾ ಇದ್ದೆ. ಅಲ್ಲಿ ಆ ಒಂದು ಜೀವನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾನು. ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಆ್ಯಂಡ್ ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೆ. ಸೈಕಲ್ ಗ್ಯಾಪಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೆ ಸರ್. ಈಗ ಈಗ ಥಿಯೇಟರ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸಿನಿಮಾ, ಇದು ಮೂರು ಕ್ಯಾಟಗರಿ. ಈ ಮೂರು ಕ್ಯಾಟಗರಿಲಿ ಫಸ್ಟು ಥಿಯೇಟರ್ ಮುಗಿಸಿದೆ. ಥಿಯೇಟರ್ ಆದಮೇಲೆ ಈ ಕಡೆ ಇನ್ಸ್ಟಾಗ್ರಾಮ್ ಮೀಡಿಯಾಗೆ ಬಂದೆ. ಈ ಕಡೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಕ್ರಿಯೇಟ್ ಮಾಡ್ಕೊಂಡು ಆಡಿಯನ್ಸ್ ನಮ್ಗೆ ಗ್ರ್ಯಾಪ್ ಮಾಡ್ತಿದ್ದೆ ಸರ್. ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಈಗ ಸಿನಿಮಾಗೋಸ್ಕರ ಬರಬೇಕು ಅಂತ ಮಾಡಿಲ್ಲ, ಏನೋ ಒಂದು ಪ್ಯಾಷನ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ನನಗೆ ಇಲ್ಲಿ ಅವಕಾಶ ಸಿಕ್ತು. ಸೊ ಇಲ್ಲಿ ನನ್ನ ಹೌದು ಸರ್, ಏಕಲವ್ಯ ಫಸ್ಟ್ ಮೂವಿ. ಸೊ ಅಲ್ಲಿ ನನ್ನ ಟ್ಯಾಲೆಂಟ್ ಎಕ್ಸ್ಪೋಸ್ ಆಗುತ್ತೆ, ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಸರ್ ನನಗೆ. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಯೋಚನೆ ಮಾಡಬೇಕಾಗಿರೋದು ಇನ್ನೊಂದು ಸ್ಟೆಪ್ ಮೇಲ್ ಬಂದೆ. ಅಂದರೆ ಆ ಮೇಲ್ ಬಂದ ಸ್ಟೆಪ್ ಅಂದರೆ ಫಿಶ್ ಇಂಡಸ್ಟ್ರಿ. ಇದು ತುಂಬ ಸಮುದ್ರ ಇದೆ ಸರ್. ಇಲ್ಲಿ ನಾವು ಮೀನುಗಳಾಗಿ ಹೋಗ್ತೀವಿ, ಕೇಳಕ್ಕೆ ಬರಲ್ಲ. ಮೀನು ಇದ್ದಿದ್ದನ್ನು ತಿಂಗಳಾದರೂ ಆಗ್ಬೋದು, ಇಲ್ಲಾಂದರೆ ಮೀನಾಗೆ ಉಳಿಬೋದು ಅಲ್ಲೇ ಹಂಗೆ. ಸೊ ನನಗೊಂದು ಒಳ್ಳೆ ಅದ್ಭುತವಾದಂಥ ಒಂದು ಪ್ಲಾಟ್ಫಾರ್ಮ್ ಇವಾಗ ಸಿನಿಮಾ ಆಗಿರೋದ್ರಿಂದ ಮತ್ತೆ ನಾನು ಮೇಲೆ ಹೋಗ್ತಾ ಇರಬೇಕೇ ಹೊರತು ನನ್ನ ಒಂದು ಗ್ರಾಫು ಆ ಕೆಳಗಿಳಿಬಾರ್ದು. ಸೊ ಅದು ಕೂಡ ಒಂದು ಒಳ್ಳೆ ಬೇಡಿಕೆ ಅಂತ ಇಂಡಸ್ಟ್ರಿ ಮೂಲಕ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನೇ ಮಾಡಿಕೊಂಡು ಅದ್ರ ಜೊತೆಗೆ ಟೈಮ್ ಸಿಕ್ಕಾಗ ಬಿಡುವಿದ್ದಾಗ ನನ್ನ ಫಾಲೋವರ್ಸ್ ಬೇಸರ ಆಗಬಾರ್ದಲ್ವ ಸರ್. ಎಲ್ಲಿ ವೀಡಿಯೋಸ್ ಮಾಡ್ತಾ ಇಲ್ಲ, ಕಂಟೆಂಟ್ ಇಲ್ಲ, ಏನಿಲ್ಲ, ಎಲ್ಲೋದಪ್ಪ ಎಷ್ಟು ಜನ ಅನ್ಫಾಲೋ ಮಾಡಿದ್ದಾರೆ ಮಾತ್ರಕ್ಕೂ ಮತ್ತೆ ಫಾಲೋನ. ಸೊ ಅವಾಗ ಸೈಕಲ್ ಗ್ಯಾಪಲ್ ನೋಡಿ, ಇವಾಗ ಒಂದು ಎರಡು ವೀಡಿಯೋ ಮಾಡಿದ್ವಿ, ಸೈಕಲ್ ಗ್ಯಾಪಲ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿ ಸರ್, ಹಿಂದೆ ಸರ್ ಆಂಕರ್ ಲಾಸ್ಟ್ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಗ್ರಂಥನಾಥ ಅಂತ. ಗ್ರಂಥ ಅಂದ್ರೆ ಎಲ್ಲ ಗ್ರಂಥನಾಥ, ಎಲ್ಲರೂ ಶಾರ್ಟ್ ಫುಲ್ ಸ್ವೀಟ್ ಆಗಿ ಗ್ರಂಥ 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 ಅಂತ. ಇನ್ನು ಸ್ವೀಟ್ ಆಗಿ ಆಯ್ತು, ನಾನು ಊಸ್ಬಿಟ್ಟೆ ಬಂದ್ಬಿಟ್ಟು ನಾಥ ಅಂತ. ಸೊ ಒಳ್ಳೆ ನಾಟಿ ಕಾಮಿಡಿ ಕ್ಯಾರೆಕ್ಟರ್, ತುಂಬಾ ಚಬಿ ಚಬಿ ಹುಡುಗ, ತುಂಬಾ ನಾಟಿಯಾಗಿ ಹಿಂಗಿದ್ರೆ ತುಂಬಾ ಸಕಾಗಿದೆ ಸ್ಟೋರಿ ಮಾತ್ರ. ನಮ್ಮ ಎಲ್ಲಾ ಕ್ವಾಲಿಟೀಸ್ಗಳಿಗಿಂತ ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಅದು ಅವ್ರ ಇಷ್ಟ ಮಾಡಿದ್ರು. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತಮಾಷೆಗಾಗಿ ಮಾತಾಡಿದ್ದು, ನಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ನಾನು ಚೆನ್ನಾಗಿ ಮಾಡಿದ್ದೀನಿ, ತುಂಬಾ ಅದ್ಭುತವಾಗಿ ಬಂದಿದೆ. ಹಂಗೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ಆಕ್ಟ್ ಮಾಡಬೇಕಂತ ತುಂಬಾ ಆಸೆ ಇತ್ತು. ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರು ಹಾಗೂ ನಮ್ಮ ಪ್ರೊಡ್ಯೂಸರು ಇಬ್ಬರು ಸೇರಿ ಅದು ನನ್ನ ಮೈನ್ ಬಂದು ರಂಗನ್ ರಘು ಸರ್ ಫ್ಯಾನ್ ನಾನು, ಫಾಲೋವರ್ ನಾನು. ಅವರು ಮಾಡಿರೋದೆಲ್ಲ ನಾವು ರೀಲ್ಸ್ ಆಗಿ ಮಾಡ್ತೀವಿ ಸುಮ್ಮನೆ ಟೈಮ್ ಪಾಸ್ಗೆ, ಅಂಥವೆಲ್ಲ ಅದು ತುಂಬ ಇಷ್ಟ. ಆಡಿದ್ವಿ ಒಂದು ಮೂರು ಸಿನಿಮಾ ಮಾಡಿದೆ, ಎಲ್ಲೂ ಹೆಸರು ಬರಲಿಲ್ಲ. ಈ ಸಿನಿಮಾ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ, ದೇವ್ರು ಕೊಟ್ಟರೆ ಮಜಾ ಇಸ್ಬಿಡೋದ. ಗ್ರಂಥದಲ್ಲಿ ಕೂತ್ಕೊಳ್ಳುತ್ತೆ, ಕೂತ್ಕೊಳ್ಳೋ ಥರ ದೇವ್ರು ಕೊಟ್ಬಿಟ್ರೆ ಹೊಸದು ಅಂದೇ ಗ್ರಂಥ ಬರೀತೀನಿ. ಹೇಳಿ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾ? ಹಾ, ಫಸ್ಟ್ ಸಿನಿಮಾ ಸರ್. ಅಯ್ಯೋ ಬೇಡ ಸರ್, ನಿವೇದಿತ ತರ ಆಗದೆ ಮೇಡಮ್. ಕೈ ಕಟ್ಲಸ್ ಗರಂ ಮಸಾಲಾ ಚಕ್ಕಿಲ್ಲ ಸರ್. ಯಾರು ಸೈಲೆಂಟ್ ರೌಡಿ ಬೇಬಿ ಗೊತ್ತಿಲ್ಲ ನಿಮಗೆ? ಕ್ಯಾಮ್ರಾ ಆಫ್ ಇದೆ, ಕ್ಯಾಮ್ರಾ ಆಫ್ ಆಗ್ಲಿ. ಏನ್ ಮಗ ಹೇಳಿದೆ, ಏಕ್ ಚಾರ್ಜ್ ಮಾಡಿದೆ ಅಷ್ಟೇ. ಅದು ಆಕ್ಚುಲಿ ಸರ್ ನಿಮ್ಗೆ ಗೊತ್ತಾಗಲ್ಲ, ಹಂಗೆ ಹಿಂಗೆ ಅಂತ ಕ್ಯಾಮ್ರಾ ಹೋಗಿ. ಒಳ್ಳೊಳ್ಳೆ ಪದಗಳಿದ್ದಾವೆ, ಒಳ್ಳೊಳ್ಳೆ ಒಂದೊಂದು ಮುತ್ತು ಒಂದೊಂದು ಮಾಣಿಕ್ಯ ಅಮಾನತ್ಗಳು ಮಾತಾಡಿ ಸರ್. ಅದೇನೋ ತಮಾಷೆಗಾಗಿ ಮಾಡಿದ್ದೆ. ಈ ಮೂವಿಲ್ ನನ್ಗೆ ಕೊಟ್ಟಿರೋ ಕ್ಯಾರೆಕ್ಟರ್ ರಿಯಲ್ ಲೈಫ್ ಅಲ್ಲಿ ಅದೇ ನಾನು ಹೇಳ್ದಂಗೆ ನಾನು ಹೇಗಿದ್ದೀನೋ ಹಾಗೆ ಕೊಟ್ಟಿದ್ದಾರೆ. ಸೊ ನಾನು ಮನೇಲಿ ತುಂಬಾ ಮುದ್ದು ಹುಡುಗಿ, ಕರ್ಕೊಂಡು ಹೋಗಿ ಹಾಸ್ಟೆಲ್ ಅಲ್ಲಿ ಹಾಕಿದ್ರು, ಅಲ್ಲಿ ಇನ್ನ ತುಂಬಾ ಮುದ್ದಾಗಿ ಅಲ್ಲಿ ಹೋದಾಗ ಬುದ್ಧಿ ಕಲೀಲಿ ಅಂತ ಆಗ್ತಾರೆ. ಬಟ್ ಅಲ್ಲಿ ನಾವು ಕಲಿಯೋ ಬುದ್ಧಿಗಳೇ ಬೇರೆ ಇರ್ತವೆ. ಎನ್ವಿರಾನ್ಮೆಂಟ್ ಹಂಗಿರುತ್ತೆ ಸರ್. ಇವಾಗ ನಾವು ಬುಕ್ ಇಟ್ಕೊಂಡು ಓದಿ ಓದಿ ಅಂತ ಇದ್ರೆ ಹಾಳಾಗ್ಬೇಕು ಅನ್ಕೊಂಡು ಮನ್ಸಿಗೆ ಬಂದ್ರೆ ಇರ್ಬೇಕು. ಇದು ಚೆನ್ನಾಗಿರೋದು, ಇದು ಚೆನ್ನಾಗಿರೋದು.
ನಿಮಗೆ ಈ ಮೂವಿಯಲ್ಲಿ ನೋಡಿದಾಗ, ಈ ಮೂವಿಯಲ್ಲಿ ನೀವು ನೋಡಿದಾಗ ಇಂಥ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ಇಲ್ವಲ್ಲ ಅಂತ ನಿಮ್ಗೆ ಫೀಲ್ ಆಗಲ್ಲ. ಯಾಕಂದ್ರೆ ಒಂದು ಸೈಲೆಂಟ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಮಿಸ್ಟ್ರಿ ಕ್ಯಾರೆಕ್ಟರ್ ಆಗಿರ್ಬೋದು, ಮಿಸ್ಟ್ರಿ ಕ್ಯಾರೆಕ್ಟರ್ ಒಂದು ಮಿಸ್ಟ್ರಿ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಕಾಮಿಕ್ ಗ್ರಂಥ ನಾಟಿ ಅದಾಗಿರ್ಬೋದು, ಒಂದು ಕಾಮಿಡಿ ರೋಲ್ ಆಗಿರ್ಬೋದು, ಇನ್ನೊಂದು ತುಂಬಾ ಎಮೋಷನಲ್ ಆಗಿರುವಂತ ರಾಮು ಕ್ಯಾರೆಕ್ಟರ್ ಆಗಿರ್ಬೋದು, ಅಭಿ ಜಾಲಿ ಬಾಯ್ ಆ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇದೆ. ನಿಮ್ಗೆ ಬೋರ್ ಅಂತೂ ಯಾವ ಸೀನೂ ಅನ್ಸೋದಿಲ್ಲ. ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಒಂದೊಂದೊಂದೇ ಸೀನ್ಗಳು ನೋಡ್ಕೊಂತ ಹೋಗ್ತಾ ಹೋಗ್ತಾ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಕೂಡ ನಿಮ್ಗೆ ಇರುತ್ತೆ. ಇವಾಗ ಕಾಲೇಜ್ ಡೇಸ್ ಅಲ್ಲಿ ಬರುವಂತ ಮೂವೀಸ್, ಜಾಲಿ ಡೇಸ್ ಆಗಿರ್ಬೋದು, ಕಿರಿಕ್ ಪಾರ್ಟಿ, ಕಾಲೇಜ್ ಕುಮಾರ, ಫಸ್ಟ್ ಆಗ್ತಾ ಇದ್ದು ಯಾವ ಕಾಲೇಜ್ ಅಂದ್ರೆ ನಿಮ್ಗೆ ಫಸ್ಟ್ ಬರೋದೇ ಮೋಜು ಮಸ್ತಿ ಸರ್, ಇನ್ನೊಂದು ಲವ್, ಇನ್ನೊಂದು ಎಮೋಷನ್ ಇರುತ್ತೆ. ಬಟ್ ನಮ್ದ್ರಲ್ಲಿ ಎಲ್ಲ ಇದೆ, ಹೋಲ್ ಪ್ಯಾಕೇಜ್. ನಿಮ್ಗೆ ಒಂದ್ಸಲ ಬಂದು ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ನಿಮಗೆ ಗೊತ್ತಾಗುತ್ತೆ, ನೀವೇ ಇನ್ನೊಬ್ಬರಿಗೆ ರೆಫರ್ ಮಾಡ್ತೀರ. ಆ ರೇಂಜ್ ಗೆ ಎಲ್ಲ ಪ್ರತಿಯೊಂದು ಕೂಡ ಈ ಮೂವಿಯಲ್ಲಿ ಇದೆ. ಲವ್ ಅಂತ ಹೇಳಿದ್ರೆ ಸರ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಪರ್ಸನಲ್ ಲೈಫ್ ಅಲ್ಲೇ, ಪರ್ಸನಲ್ ಲೈಫ್ ಅಲ್ಲೇ ಸರ್, ನನಗೆ ಇಲ್ಲಿವರೆಗೂ ಚಾನ್ಸಸ್ ಸಿಕ್ಕಿಲ್ಲ ಸರ್. ಐ ಮೀನ್ ಲೈಕ್ ಟು ಬಿ ಇನ್ ಅ ರಿಲೇಶನ್ಶಿಪ್ ಏನು ಅಂದ್ರೆ ಎಲ್ಲ ನೋಡಿ ಸರ್, ಯಾರು ಇದ್ರೆ ಕಮೆಂಟ್ ಮಾಡಿ ಸರ್. ಸರ್ ಅವ್ರ ಫೀಲ್ ಸರ್, ನಾನ್ ಇನ್ನ ರಿಲೇಶನ್ಶಿಪ್ ಅಲ್ಲಿ ಇಲ್ವಲ್ಲ, ನನ್ನ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂತ ಬೇಜಾರಾಗಲ್ಲ ಸರ್. ಎಲ್ಲರೂ ಬಂದ್ಬಿಟ್ಟು ಯಾಕಿನ್ನು ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಯಾಕಿನ್ನು ರಿಲೇಶನ್ಶಿಪ್ ಆಕ್ಯುಪೇಷನ್ ಅಂತ ಇದೆ, ಪ್ರೊಫೆಷನಲ್ ಏನಂತ ಅದಕ್ಕೆ ಹಿಂದೆ ಸ್ವಲ್ಪ ಎಡವಟ್ ಆದ್ರೂ ಲಾಭ ಬೀಳ್ತಾರೆ. ಏನಾಗುತ್ತೆ ಗೊತ್ತಾ, ಡೈವರ್ಸ್ ಎಲ್ಲ ತಗೊಂಡ್ಬಿಟ್ಟು ಈಸಿ ಅಲ್ಲ ಅವ್ರಂತೆ ಕೊಟ್ಬಿಟ್ಟು ಹೋಗ್ತಾ ಇರ್ಬೋದು. ಚೆನ್ನಾಗಿರೋದು ಸರ್, ನಿಜ ಹೇಳ್ಬೇಕು ನಮ್ಮ ಅಪ್ಪನ ಜೊತೆ ಇವ್ರಿಬ್ರೆ ಚೆನ್ನಾಗಿರೋದು. ಅವರು ನಿನ್ ನಂಬರ್ ಇಸ್ಕೊಂಡು ಹೋಗ್ತಾರಂತೆ, ನಿಮ್ ನಂಬರ್ ಸರ್ ಬರ್ತಾರೆ ಓಕೆನಾ. ಆಮೇಲೆ ಜನ ಮಾತಾಡ್ತಿರ್ತಾರೆ, ಆಮೇಲೆ ಹಿಂಗೆ ಹಿಂಗೆ ಕಾನ್ವರ್ಸೇಷನ್ ನಿಮ್ಮ ಅಪ್ಪ ಹೆಂಗೆ ಕೇಳ್ತಾರೆ. ಆಮೇಲೆ ಅಣ್ಣ ಇದ್ದಾನೆ ಅಂತ ಒಂದು ಡೈಲಾಗ್ ಬರುತ್ತೆ, ಅಣ್ಣ ಇದ್ದಾನೆ, ಸೊ ಅಣ್ಣ ಅಣ್ಣ ಏನ್ ಮಾಡ್ತೀನಿ, ಅಣ್ಣ ಲಾಯರು, ಅಪ್ಪ ಏನು, ಅಪ್ಪ ಲಾಯರು, ನೀನು ಲಾಯರ್, ನಾನು ಲಾಯರು, ಸರಿ ಆಯ್ತು ಬಾಯ್ ಸರ್. ನಿಜವಾಗಿ ಇಷ್ಟು ಇದಕ್ಕೆ ಏನಂದ್ರೆ ನನ್ನ ಕಾನ್ವರ್ಸೇಷನ್ ಬಿಲ್ಡ್ ಆಗಲ್ಲ, ಅದ್ಮೇಲೆ ಫ್ರೆಂಡ್ಸ್ ಆಗೂ ಇರಲ್ಲ ಸರ್. ಆಯ್ತು ಸರ್. ಕ್ಯಾಂಡಿ ಕೊಡಿ, ಎಲ್ಲ ಹುಡುಗಿ ಕೊಡ್ಸಿದ್ದೀನಿ. ಯಾಕಂದ್ರೆ ಒಬ್ರು ಹುಡುಗಿ ಕೊಡ್ಸಿಲ್ಲ ಅಂದ್ರೆ ಇನ್ನೊಂದು ಹುಡುಗಿ ಬೇಜಾರಾಗುತ್ತೆ. ಸೊ ಸಿಕ್ಕಿದಾಗ ಎಲ್ಲ ಹುಡುಗಿ ಕೊಡ್ಸಿದ್ದೀನಿ ಕ್ಯಾಂಡಿ, ಫ್ರೆಂಡ್ ಆಗಿಲ್ಲ ಅಷ್ಟೇ. ಅದು ಬಿಟ್ರೆ ಲವ್ ಇಲ್ಲ ಸರ್, ನನಗೆ ಲವ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಸ್ವಲ್ಪ ಕೆರಿಯರ್ಗೆ ನನ್ಗೆ ಸಿಗೋಂತ ಹುಡುಗಿ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಲೈಫ್ ನೋಡಿ ಅಂತ ಗಂಟೆ ಗಟ್ಟಲೆ ನಾನು ಎರಡವರು ಮೂರ ನಾಲ್ಕವರು ಫೋನ್ ಅಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಮೆಸೇಜ್ ಓದ್ಕೊಂಡು ಅಲ್ಲಿ ಇಲ್ಲಿ ಮೀಟ್ ಹಾಕೊಂಡು ಡಿನ್ನರ್ಗೆ ಅಂತ ಕರ್ಕೊಂಡು ಶಾಪಿಂಗ್ ಅಂತ ಕರ್ಕೊಂಡು ಅವೆಲ್ಲ ಇವಾಗ ಜೆನ್ಯೂನ್ ಆಗಿ ಇಷ್ಟಪಡೋರು ಇರ್ತಾರೆ. ನಾವು ನಮ್ಮ ಪರವಾಗಿ ಮಾತಾಡ್ತಾ ಇದ್ದೀವಿ, ಹುಡುಗರ ಪರವಾಗಿ ಹುಡುಗಿರೇ ನಿಮ್ಗೆ ಬರ್ತಾ ಇದೀರಾ ಸರ್? ಇಲ್ಲ ಸರ್, ಇನ್ನು ಜೆನ್ಯೂನ್ ಆಗಿರೋ ಹುಡುಗರು ಇದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಟು ಬಿ ಹಾನೆಸ್ಟ್ ಇಲ್ಲ ಸರ್. ಇಲ್ಲ ಇನ್ನು ಬೇರೆ
ಸರ್ ಇದು ಎಕ್ಸ್ಪೀರಿಯನ್ಸ್ ಸರ್, ನಾನು ಹೇಳ್ತಾ ಇದ್ದೀನಿ ಸರ್, ಇಲ್ಲಿ ಯಾರಿಗಾದ್ರೂ ಕೇಳಿ. ಮೋಟಿವೇಷನ್ ತರಂಗಿರೋದು, ಮೋಟಿವೇಟ್ ಆಗಿರೋದು, ಬೇರೆ ನೋಡ್ತಾ ಇರ್ತೀವಿ ಇವಾಗ ನೋಡಿ. ಬುದ್ಧಿ ಬಂದ್ಮೇಲೆ ಎಲ್ಲರೂ ದುಡ್ಡು ಮಾಡ್ತಾರೆ, ಲವ್ ಮಾಡಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾವು ಫಸ್ಟ್ ದುಡ್ಡು ಮಾಡ್ತೀವಿ, ಆಮೇಲೆ ಲವ್ ಮಾಡ್ತೀವಿ, ಆಮೇಲೆ ಮದ್ವೆ ಆಗ್ತೀವಿ. ಸುಮ್ಮನೆ ಲವ್ ಮಾಡಲ್ಲ, ಯಾಕಂದ್ರೆ ಲವ್ ಮಾಡಿದ್ಮೇಲೆ ಮದ್ವೆ ಆಗ್ಬೇಕು. ಮದ್ವೆ ಆಗ್ತಾನೆ ಲವ್ ಮಾಡಿದ್ರೆ ಅದು ಲವ್ ಆಗಿರೋದಕ್ಕೆ ಒಂದು ಅರ್ಥ ಬರಲ್ಲ ಸರ್. ಅದಕ್ಕೆ ನಾನು ಲವ್ ಸದ್ಯಕ್ಕೆ ಇರ್ತಾನಿಲ್ಲ, ನೆಕ್ಸ್ಟ್ ಲೇಟರ್. ಅದನ್ನ ಅವರು ಮೋಟಿನೂ ಇಲ್ಲ, ವೇಟು ಇಲ್ಲ, ಏನಾಯ್ತು ಅಂದ್ರೆ ನೈನ್ತ್ ಸೆವೆಂತ್ ಒಬ್ಬರ ಮೇಲೆ ಲವ್ ಆಗಿತ್ತು ನಮ್ಮ ಸ್ಕೂಲ್ ಫ್ರೆಂಡ್ ಕ್ರಶ್ ಇಲ್ಲ. ಫ್ರೆಂಡ್ಸ್ ಇಂದ ನಂಗೆ ಲವ್ ಸೋನ್ ಹೆಂಗ್ ಮಾತ್ರ ಅವ್ರಿಗೂ ಗೊತ್ತಿಲ್ಲ. ಏನಾಯ್ತು, ಸೆವೆಂತ್ ಅಲ್ಲಿ ನಮ್ದು ಸರಸ್ವತಿ ಪೂಜೆ ಮಾಡ್ತಿದ್ರು, ಎಂಡಿಂಗ್ ಅಲ್ಲಿ ಏತ್ ಬರ್ಬೇಕು. ಅವಳು ಅಮ್ಮ ಲಂಗದಾಣೆ ಹಾಕೊಂಡ್ಬಿಟ್ಟು ಲಂಗದೋಡೆ ಒಂದ್ ವರ್ಷ ನಾನು ಪ್ರಪೋಸ್ ಮಾಡಿಲ್ಲ, ಈ ಕ್ರಸ್ ಇಷ್ಟ ಆಗಿರುತ್ತೆ ಬಿಟ್ಟು ಹಾಕೊಂಡ್ ಸುಮ್ಮನೆ. ಏಟ್ ಗೆ ಮತ್ತೆ ಓದ್ದೆ, ಮತ್ತೆ ಇಷ್ಟ ಆಯ್ತು ಬಂದು. ಫ್ರೆಂಡ್ಸ್ ಅಲ್ಲೇ ಮೇಲ್ ಆಗಿ ಪಾಸ್ ಆಗಿ ಸರ್, ಎಲ್ಲ ಪಾಸ್ ಆಗಿದ್ದೀರಾ? 80% ಅಲ್ಲಿಂದ ಬಂದೆ. ಆಮೇಲೆ ಪ್ರಪೋಸ್ ಮಾಡಿ, ಯಾವ ತರ ಪ್ರಪೋಸ್ ಮಾಡಿ? ಇಲ್ಲ ಅದೆಲ್ಲ ಗೊತ್ತಿಲ್ಲ, ದೇವ್ರ ಇಚ್ಛೆ. ಯಾರು ಸಿಕ್ಕಿಲ್ಲ ಅಂತ ಬಂದಿದ್ದು? ನಾನು 7ನೇ ಕ್ಲಾಸ್ ಅಲ್ಲಿ ಓದಿದ್ದು, ನಾನು ಡಿಗ್ರಿ ಓದಿದ್ದೆ ಅಲ್ವಾ. ನೈಸ್ ಸರ್, ಹೇಳು. ಬೇಡ ಸರ್, ಮಿಸ್ ಆಗಿದ್ದು ಒಳ್ಳೆದಾಯ್ತು ಸರ್. ಮಿಸ್ ಆಗಿರ್ತೀನಿ 7ನೇ ಕ್ಲಾಸ್ ಅಲ್ಲಿ ಸರ್. 7ನೇ ಕ್ಲಾಸ್ ಕ್ರಾಸ್ ಆಗಿ 8ನೇ ಕ್ಲಾಸ್ ಅಲ್ಲಿ ಹೋಗಿ 10ನೇ ಕ್ಲಾಸ್ ಅಲ್ಲಿ ಬಂದು ಪ್ರಪೋಸ್ ಮಾಡಿದೆ, ಅಲ್ಲೇ ರಿಜೆಕ್ಟ್ ಆಗಿತ್ತು. ಸ್ಪಾಟ್ ರಿಜೆಕ್ಷನ್. ಸ್ಟಾರ್ಟಿಂಗ್ ಅಲ್ಲೇ ಬ್ರೇಕಪ್ ಆದ್ರೆ ಕ್ರ್ಯಾಶ್ ಆಗ್ಬಿಟ್ರೆ ಹೆವಿ. ತುಂಬಾ ದಿನ ಹತ್ತಿದ್ವಿ ಇದೆ ಸುತ್ತಿ ಹೋಗ್ಲಿಟ್ಟು ತುಂಬಾ ಇಷ್ಟ. ಆಮೇಲೆ ಆಯ್ತು, ಸೊ ಬಂದು ಮಾತಾಡ್ಸಿ ಅವ್ರ ನಂಬರ್ ಇಸ್ಕೊಂಡು ಮತ್ತೆ ಫ್ರೆಂಡ್ಸ್ ಆಗಿದ್ದೀವಿ. ನನ್ಗೆ ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ಲವ್ ಅನ್ನೋದು ತುಂಬಾ ತಪ್ಪೇನಲ್ಲ, ಬಟ್ ಏಜ್ ನೋಡ್ಬೇಕು, ಮೈಂಡ್ ಸೆಟ್ ಇರ್ಬೇಕು. ಈಗ ನನಗಿರೋದ್ರಿಂದ ನಾವು ಅಮ್ಮನ ಚೆನ್ನಾಗಿ ನೋಡ್ಬೇಕು. ಚಪ್ಪಾಳ ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನಿಮ್ದು ಹೇಳಿ ಪಾಪ ತುಂಬಾ ಫೀಲಿಂಗ್ ಇರುತ್ತೆ ಸರ್. ನನ್ಗಿಂತ ಚಿಕ್ಕ ಅನ್ಸುತ್ತೆ. ನಾನೇ ಚಿಕ್ಕ ಅನ್ಸುತ್ತೆ ನಿಮ್ ಬಗ್ಗೆ ಅಂತ ಹೇಳ್ಬಿಟ್ರು. ಏನ ಮಾಡಕ್ ಸರ್ ಎಲ್ಲ ಡಿಕ್ಲೇರ್ ಮಾಡ್ಕೊಂಡು ಅವ್ರ ಏಜ್ ಸರ್ ನಿಜ ಸುಳ್ಳು 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 ಸರ್ ನೀವು ಕರೆಕ್ಟ್ ಏಜ್ ಎಷ್ಟು ಕರೆಕ್ಟ್ ಆಗಿ ಸರ್? 27 ಸರ್. ನನ್ಗೆ ಹುಡುಗರು ಬೋರಿಂಗ್ ಆಗಿ ಈ ತರ ಏನು ಬೊಕ್ಕೆ ಕೊಡೋದು, ಕವನ ಬರೆಯೋದು, ಇಲ್ಲ ಏನು ಬೇಕು ಅಲ್ವ, ನನ್ಗೆ ಸ್ವಲ್ಪ ಏನು ಆಯಿಂಟ್ಮೆಂಟ್ ಹಚ್ಚಿ ಎಷ್ಟು ನೇಮ್ಸ್ ನೇಮ್ಸ್ ಗೊತ್ತಾಗ್ತಾ ಇದೆ. ನನಗೆ ಕಾಲೇಜ್ ಅಲ್ಲಿ ಪ್ರಪೋಸ್ ಮಾಡಿದ್ದಾರೆ ಫಸ್ಟ್ ರ್ಯಾಂಕ್, ಯಾಕಂದ್ರೆ ನಾನು ಕಾಲೇಜ್ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ, ಬಂದು ಚೆನ್ನಾಗಿದ್ದೀನಿ. So beautiful, so elegant, just looking like a wow. No, it's okay, ಅವರಲ್ಲ ಹೌದು. ಡೋಂಟ್ ವರಿ, ನಂಬರ್ ಇಸ್ಕೊಂಡೇ ಹೋಗ್ತಾರೆ. ಅವ್ನಿಗೆ ನಂಬರ್ ಇಲ್ಲ ಅಂತ ಬೇಜಾರು.
ಕಶಿಪ್ ಎಲ್ಲ ಕಶಿಪ್ 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 ಒಂಚೂರು ಕ್ಯಾಮ್ರಾ ಹಿಂದೆ ಹೋಗ್ಲಿ. ನನ್ಗೆ ಪ್ರಪೋಸ್ ಮಾಡಿದ್ರು ಸರ್, ಒನ್ ವೀಕ್ ಅನ್ಸುತ್ತೆ ಸರ್ ಸುಮ್ನೆ ನೋಡೋದು ಬೇಬಿ ಎಲ್ಲ ಹೋದ್ರೆ ಬೇಬಿ ಗೋಯಿಂಗ್ ಬೇಬಿ ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ನಮ್ ಕಾಲೇಜ್ ನಮ್ಗೆ ಒಂಥರ ಕತ್ತು ಹಂಗಲ್ಲ ಇಲ್ಲ, ಏ ಬಾರೆ ಕುತ್ಕೋ, ಏ ಹೋಗೆ, ಆ ತರ ಇಷ್ಟ. ಯಾಕಂದ್ರೆ ಅವರು ಪ್ರೀತಿ ತೋರಿಸ್ತಾರೆ ಸರ್, ಅವರು ಜೆನ್ಯೂನ್ ಆಗಿರ್ತಾರೆ. ಅಂದ್ರೆ ನಾವು ರಫ್ ಅಂಡ್ ಟಫ್ಗೆ ಒಳ್ಳೆ ಮನ್ಸಿರೋದು. ಸೊ ನಮ್ಗೆ ನನ್ ಪಿ ಯು ಒಂದು ಬಂದಿತ್ತು ಸರ್. ಸೊ ಹೆಂಗೆ ಅಂದ್ರೆ ಸುಮ್ಮನೆ ಓದ್ತಾನೆ ಇಲ್ಲ ಸರ್ ಅವನು, ನನಗೆ ತುಂಬಾ ಏನೋ ಒಂಥರ ಡಿಫ್ರೆಂಟ್ ಆಗಿದ್ದ. ಅಂದ್ರೆ ಯಾರು ನೋಡಲ್ಲ ಹುಡುಗರ ಮಚ್ಚ ಹಂಗೆ ಮಚ್ಚ ಅಂತಾರೆ, ನಂಗೆ ಆ ಥರ ತುಂಬಾ ಇಷ್ಟ. ಈ ತರ ಹುಡುಗರುಗಳಿಗೆ ಹಿಂಸೆ ಕೊಟ್ರೆ ಯಾರು ಕನೆಕ್ಷನ್ ಆಯ್ತು ಅವನು. ಆಮೇಲೆ ಇನ್ನೇನ್ ಪ್ರಪೋಸ್ ಮಾಡ್ಬೇಕು ಎಕ್ಸೆಪ್ಟ್ ಮಾಡ್ಕೊಬೇಕು. ಅವ್ನು ಯಾರು ಎಲ್ಲೋ ಹೋಗ್ಬಿಟ್ಟಿದ್ದೆ ಯಾರು ಪಿ ಯು ಮುಗಿಸ್ಕೊಂಡು. ನಾನೇ ಪ್ರಪೋಸ್ ಮಾಡಿದ್ದೆ. ಬೇಗ ಬ್ರೇಕಪ್ ಆದ್ರಪ್ಪ, ಇಲ್ಲಿ ಮಾಡುದು ಬ್ರೇಕಪ್ ಇಲ್ಲ ಸರ್, ಇಲ್ಲ ಲವ್ ಮಾಡಿದ್ದೀನಿ ಸರ್, ಸೆಟ್ ಆಗ್ತಿಲ್ಲ. ಅಯ್ಯೋ ನಂದು ಡೇ ಬೈ ಡೇ ಸರ್ ತುಂಬಾ ಚೇಂಜ್ ಆಗ್ತಾ ಇರ್ತೀವಿ. ಡೇ ಬೈ ಡೇ ಒಬ್ಬರೊಬ್ಬರು ಬರ್ತಾ ಇರ್ತಾರೆ. ಅಯ್ಯೋ ನೋಡ್ತೀರಾ ಹಾಂಡ್ಸೋರ್ವೆಲ್ಲ ಖುಷಿ ಆಗುತ್ತೆ. ಹಿಂಗ್ ಹೋಗ್ತಾ ಇದ್ರೆ ಅದಕ್ಕಿನ ಬ್ಯೂಟಿಫುಲ್ ಬಂದಾಗ ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ. ಅಂದ್ರೆ ನಾವು ದೂರಿಂದ ನೋಡಿ ಖುಷಿ ಪಡ್ತಾ ಇರ್ತೀವಿ. ಅಂದ್ರೆ ಜಗೇಶ್ ಹೊರಟಾರಲ್ಲ ಅವ್ರು ತ್ರಿಪುರ ಸುಂದ್ರಿ ಆದ್ರೆ ಹೋಗಿ ನಾವು ಅವ್ರು ಮಾತಾಡ್ಸಲ್ಲ, ಯಾಕಂದ್ರೆ ಮಾತ್ರ ಧೈರ್ಯ ನಮ್ಗಿರಲ್ಲ. ಅವರು ಅಷ್ಟಕ್ಕೆ ಅವರು ಬಂದ್ಬಿಟ್ಟು ಏನಿ ಸಾಕಾಗಿದೆ ಕಣ ಐಲಾಗ ಅಂತ ಹೇಳೋ ಫೇಸ್ ನಮ್ದಲ್ಲ. ನಮ್ಮ ಫೇಸ್ ನಲ್ಲಿ ಒಳ್ಳೆ ಕ್ಯಾರೆಟ್ ಇದೆ ನಮಗೆ. ನೋಡ್ತೀವಿ ಖುಷಿ ಬೀಳ್ತೀವಿ, ಇನ್ನೇನು ಹೋಗಿ ಹೇಳೋಣ ಅನ್ಕೊಂತೀವಿ. ಆದ್ರೆ ಧೈರ್ಯ ಸಾಲದೆ ಬಿಡು ನಮ್ಗೆ ಯಾಕೆ ಸುಮ್ಮನೆ ಬೇಕಂತ ನಾವು ಹಿಂಗೆ ಪಾಸ್ ಔಟ್ ಆಗ್ತೀವಿ. ಅವ್ರು ಇವ್ನಿಗೆ ಜೀವನದಲ್ಲಿ ಹೇಳೋಣ ಅಂತ ಅವ್ರು ಹಂಗೆ ಪಾಸ್ ಔಟ್ ಆಗ್ತಾ ಇರ್ತಾರೆ. ಹಂಗೆ ಈ ಜೀವನ ಇವತ್ತು ಕಳ್ಕೊಂಡು ಬಂದಿದ್ದೀವಿ. ವರ್ಕ್ ಔಟ್ ಆಗಿಲ್ಲ ಇನ್ನು ಯಾವ್ದು ವರ್ಕ್ಔಟ್ ಆಗಿಲ್ಲ. ಕೇಳ್ಕೊಳೋದು ಏನು ಅಂದ್ರೆ ಯಾರಾದ್ರು ಇಷ್ಟ ಆದ್ರೆ ಬಂದು ಮಕ್ಕಳ ಮೇಲೆ ಹೇಳ್ಬಿಡಿ, ನಮ್ಗೆ ಇಷ್ಟ ಆದ್ರೆ ನಾವು ಒಪ್ಕೊಂತೀವಿ. ನನ್ಗೆ ನಮ್ದು ಇಂಗ್ಲಿಷ್ ಟೀಚರ್ ಅಂದ್ರೆ ಬಂದಿರಲಿಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ ಬಂದಿದ್ರು. ಅಮ್ಮ ಅವಾಗ್ತಿರ ಹೋಗಿ ಮುಸ್ಕೊಂಡು ಮುಸ್ಲಿಮು ಆಗಿದ್ರು ಅರ್ಷಿ ಅಂತ. ನಾವು ಈಗಲೂ ಹೆಚ್ಚಿದ್ದೀವಿ, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅಮ್ಮ ಎಂಡ್ ಆಫ್ ದ ಡೇ ಈ ದೇಶದಲ್ಲಿ ಇರೋ ಏರಿಯಾ ಏರಿಯಲ್ಲಿರೋ ಗಲ್ಲಿ ಗಲ್ಲಿರೋ ಮನೆ ಮಕ್ಕಳಿಗೆಲ್ಲ ನಾನು ಇರೋದು ಒಂದೇ ಮಾತು, ನೋವು ತಲೆ ನೋವು ಅದಕ್ಕೆ ಜಸ್ಟ್ ಪಾಸ್ ನೋಡಿ ಗೊತ್ತಾಗುತ್ತೆ. ಹಿಂಗ್ ಹೇಳೋರೆ ನೀವು ಜಸ್ಟ್ ಪಾಸ್ ಫಿಲಮ್ ನ ನೋಡಿ ಎಸ್ ಫೈನಲ್ ಆಗಿ ಜಸ್ಟ್ ಪಾಸ್ ನೋಡ್ಬೇಕು ಅಂದ್ರೆ ಏನಕ್ಕೆ ಒಬ್ಬೊಬ್ಬರೇ ಅಡಿಗೆ ಒಟ್ಟಿಗೆ ಒಟ್ಟಿಗೆ ಎಂಟೈರ್ ಕರ್ನಾಟಕ ಕೇಳ್ಕೊಳೋದು ಏನು ಅಂದ್ರೆ ಜಸ್ಟ್ ಪಾಸ್ ಮೂವಿನ ಬಂದು ಥಿಯೇಟರ್ ಅಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಮ್ಮ ಮೂವಿಯಲ್ಲಾಗಿ ಎಲ್ಲ ಒಂದಿದೆ. ಪ್ರತಿಯೊಂದು ಲವ್ ಎಮೋಷನಲ್ ಸೆಂಟಿಮೆಂಟ್ ಮದರ್ ಸೆಂಟಿಮೆಂಟ್ ಆಗಿರ್ಬೋದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಜಸ್ಟ್ ಪಾಸ್ ಆದವ್ರು ಏನ್ ಸಾಧನೆ ಮಾಡ್ತಾರೆ, ಅವ್ರಿಗೆ ಏನ್ ಟ್ಯಾಲೆಂಟ್ ಇರುತ್ತೆ, ಅವ್ರು ಯಾವ್ದ್ರಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರತಿ ಒಂದು ಜಸ್ಟ್ ಪಾಸ್ ಆಗಿರೋ ಕೂಡ ಏನ್ ಸಾಧನೆ ಮಾಡ್ಬೋದು ಅಂತೇಳು ಕೂಡ ಇದೆ. ಡಿಸ್ಟಿಂಕ್ಷನ್ ಮಾಡಿದವರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಅಥವಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅದೇ ಜಸ್ಟ್ ಪಾಸ್ ಆದವನು ಅದೇ ಕಂಪ್ನಿಗೆ ಓನರ್ ಕೂಡ ಆಗ್ಬೋದು. ನಂದು ಇವತ್ತು ಮಾಡಿರೋ ಕಂಟೆಂಟ್ ಅದು ನಿಮ್ಗೆ ಪ್ರತಿಯೊಂದು ಹೋಲ್ ಪ್ಯಾಕೇಜ್ ನಿಮ್ಗೆ ಇರುತ್ತೆ, ನೀವು ಯಾವ್ದು ಕೂಡ ಮಿಸ್ ಮಾಡ್ಕೊಲ್ಲ, ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಗೆ ಮೂವಿಯಲ್ಲಿ ಸಿಕ್ಕೇ ಸಿಗುತ್ತೆ, ನೀವು ಎಂಜಾಯ್ ಮಾಡ್ತೀರ. ಸೊ ಆದಷ್ಟು ನೀವು ಥಿಯೇಟರ್ ಅಲ್ಲೇ ಹೋಗಿ ನೋಡಿ, ಶುಕ್ರವಾರ ನೋಡ್ಬೇಕಂತ ಏನಿಲ್ಲ ಶನಿವಾರ ಭಾನುವಾರ ಫ್ರೀ ಮಾಡ್ಕೊಂಡು ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡಿ ಮೂವಿನ, ಥಿಯೇಟರ್ ನೋಡಿ ಹೊಸ ಪ್ರತಿಭೆಗಳು ಆಕ್ಟ್ ಮಾಡಿದೀವಿ. ಸೊ ನಿಮ್ ಸಹಕಾರ ತುಂಬಾ ಮುಖ್ಯ, ಬಂದು ಚಿತ್ರಮಂದಿರದಲ್ಲಿ ನಮ್ ಜಸ್ಟ್ ಪಾಸ್ ಮೂವಿ ನೋಡಿ ಪ್ರೋತ್ಸಾಹ ಮಾಡ್ಬೇಕು. ನೀವು ನಾನು ಹೇಳೋದೊಂದೇ, ಬೇರೆಯವ್ರ ಮಾತಿಗೆ ಕಿವಿ ಕೊಟ್ಟು ಸಿನಿಮಾ ನೋಡದೆ ಸಿನಿಮಾ ನೋಡೋಕೆ ಬರದೇ ಇರ್ಬಿಡಿ.
ಬನ್ನಿ ನೋಡಿ, ನಿಮ್ಮ ಮನಸ್ಸಿಗೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಇಷ್ಟ ಆಯ್ತು ಅನ್ನಿ ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಈಗ ನಮ್ಮ ಹುಡುಗ ಹೋದ ಯಾರೋ ಲವ್ ಅಮ್ಮ ಸಿಕ್ಕಿಲ್ಲ ಅಮ್ಮ ಸಿಕ್ಕಿಲ್ಲ ಬೈತಾನೆ, ಬೇಜಾರಾಗ್ತಾನೆ, ಸಿನಿಮಾಗೆ ಹೋಯ್ತಾನೆ, ಅವ್ರಿಗೆ ಇಷ್ಟ ಆಗಲ್ಲ. ಚೆನ್ನಾಗಿದ್ರು ಮೂಡ್ ಕೊಟ್ಟು ನೋಡಲ್ಲ. ಯಾವುದೇ ಸಿನಿಮಾ ದೊಡ್ಡ ಸ್ಟಾರ್ಗಳ ಸಿನಿಮಾ ಅದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡ್ತೀವಿ. ಹೊಸಬ್ರು ಸಿನಿಮಾಗಳನ್ನ ಕರೆಕ್ಟಾಗಿ ಕೇಳಿದ್ರು ಬಂದು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಬೇರೆಯವ್ರಿಗೂ ಹೇಳಿ, ತುಂಬ ಒಳ್ಳೇದಾಗುತ್ತೆ. ಸೊ ದಯವಿಟ್ಟು ಇದ್ರು ಬಂದು ಫೆಬ್ರವರಿ 9 ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ನಿನ್ನೆ ಡಿ ಬಾಸ್ ಅವರು ಲಾಂಚ್ ಮಾಡಬೇಕಿತ್ತು ಟ್ರೈಲರ್ನ, ಮಾಡೋಕ್ಕಾಗಿಲ್ಲ. ಅವ್ರ ಫ್ಯಾನ್ಸ್ ಆದರೂ ಬಂದು ನಮ್ಮ ಜೊತೆಗೆ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ಡಿ ಬಾಸೇ ಬಂದಷ್ಟು ಖುಷಿ ಆಗುತ್ತೆ. ಎಷ್ಟೋ ಜನ ಜಸ್ಟ್ ಪಾಸ್ ಆಗಿರ್ತೀರಾ, ಕಾಲೇಜು ಸ್ಕೂಲ್ಗಳಲ್ಲಿ ನೀವು ಮಾಡಿದಂಥ ಕಿತಾಪತಿ ಕೀಟ್ಲೆ ಅವೆಲ್ಲ ನಿಮಗೆ ಮತ್ತೆ ರಿಕಾಲ್ ಆಗಬೇಕು ಅಂದರೆ ಮತ್ತೆ ಮರಳು ತರಿಸ್ಬೇಕು, ಆ ಥಿಯೇಟ್ರ್ ನೋಡಿದ ತಕ್ಷಣ ನಾನು ಇದು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೇಕು. ಸೊ ಆವಾಗ ನಿಮ್ಮ ಹಾಸ್ಟೆಲ್ ಲೈಫ್ ಆಗಿರ್ಬೋದು, ಸ್ಕೂಲ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು, ಅದೆಲ್ಲ ಸೇರಿ ಒಂದು ಮಿಕ್ಸ್ ಮಸಾಲ ಆಗಿದೆ. ಸೊ ನೀವು ಅದನ್ನು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ. ಸೊ ಬನ್ನಿ ನೋಡಿ, ಪುಟ್ಟ ಪುಟ್ಟ ಕಲಾವಿದರು ಹೊಸ ಕಲಾವಿದರುಗಳನ್ನ ಬೆಳೆಸಿ ಅಂತ ಕೇಳ್ತಿದ್ದೀನಿ ಎಲ್ಲ ಕರ್ನಾಟಕದ ಜನತೆಗೆ. ನನ್ನ ಕಡೆಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಟಾಪರ್ ಆದ್ರೆ ಎಲ್ಲೋ ಒಬ್ರು ಇಬ್ರು ಇರಕ್ಕೆ ಅಷ್ಟೇ ಸಾಧ್ಯ. ಜಸ್ಟ್ ಪಾಸ್ ಆದವ್ರು ತುಂಬಾ ಜನ ಇರ್ತೀರಾ. ಜಸ್ಟ್ ಪಾಸ್ ಆಗಿರೋರೆ ಆಕ್ಚುಲಿ ಇವಾಗ ನಮ್ಮ ಮೂವಿಗೆ ಇವ್ಯಾಲ್ಯೂಯೇಟರ್ಸ್. ನಮ್ ಜಸ್ಟ್ ಪಾಸ್ ಮೂವಿನ ನೋಡಿ ನೀವು ಇವ್ಯಾಲ್ಯೂಯೇಟ್ ಮಾಡಿ, ನಾವು ಜಸ್ಟ್ ಪಾಸ್ ಆದ್ರೆ ಲೈಫಲ್ಲಿ ಎಷ್ಟೊಂದು ಜನ ಟಾಪರ್ಸ್ ಅಲ್ಲಿ ನಮ್ಮ ಲೈಫಲ್ಲಿ ಟಾಪ್ ಇಲ್ಲಿದ್ದಾರೆ. ಸೊ ಹಾಗಾಗಿ ನಮ್ಮ ಇಡೀ ಮೂವಿನ ಟಾಪಕ್ ತರಬೇಕು, ನಮ್ಮ ಶ್ರಮಕ್ಕೆ ಒಂದು ಬೆಲೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅಂಡ್ ಸೊ ಎವ್ರಿವನ್ ಎಲ್ಲರೂ ಥಿಯೇಟರ್ಸ್ ಬಂದು ಮೂವಿ ನೋಡಿ, ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಎಲ್ಲರೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರು. ಥ್ಯಾಂಕ್ ಯು ಸರ್.